ಬಂಧುಗಳೇ ನಮಸ್ಕಾರ. ನಟ ಅಂಬರೀಷ್ ನಮ್ಮೆಲ್ಲರ ಪ್ರೀತಿಯ ರೆಬಲ್ ಸ್ಟಾರ್, ಕನ್ನಡದ ಕರ್ಣ ಅಂತ ಕೂಡ ಕರೆಸಿಕೊಳ್ತಿದ್ದಂತಹ ನಟ ಕರ್ಣ ಅದೆಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಅದೆಷ್ಟು ಜನರಿಗೆ ದಾನ ಮಾಡಿದ್ದಾರೆ ಸ್ವತಃ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಬದುಕನ್ನ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿದಂತ ನಟ ಕೂಡ ಹೌದು. ಬದುಕಿಗೆ ಯಾವುದೇ ಬೇಲಿಯನ್ನ ಹಾಕಿಕೊಳ್ಳದೆ, ತನ್ನ ಮೇಲೆ ತಾನು ಯಾವುದೇ ರಿಸ್ಟ್ರಿಕ್ಷನ್ ಅನ್ನು ಕೂಡ ವಿಧಿಸಿಕೊಳ್ಳದೆ, ತನಗೆ ಹೇಗೆ ಬೇಕೋ ಹಾಗೆ ಬದುಕಿ ಯಾರ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇದ್ದಂತ ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ನಟ ಅಂಬರೀಷ್. ಕಾಂಟ್ರವರ್ಸಿಗಳಾಗ್ಲಿ, ಯಾರೇನೇ ಮಾತಾಡ್ಲಿ, ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ತಮ್ಮ ಪಾಡಿಗೆ ತಾವು ಬದುಕಿನುದ್ದಕ್ಕೂ ಕೂಡ ಹೇಗೆ ಬೇಕೋ ಹಾಗೆ ಇದ್ದಂಥವರು ಅಂಬರೀಷ್. ಕೇವಲ ನಟನೆಯಲ್ಲಿ ಮಾತ್ರ ಅಲ್ಲ, ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಒತ್ತಿದ್ರು. ಕೇಂದ್ರ ಸಚಿವರಾಗುವ ಹಂತಕ್ಕೂ ಕೂಡ ಹೋಗಿದ್ರು. ಕೊನೆಗಾಲದಲ್ಲಿ ರಾಜಕೀಯದಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ಕಂಡ್ರು ಬಿಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪುಟ್ಟಣ್ಣ ಕಣಗಾಲ್ ಅವರ ನಾಗರ ಹೌಸ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎರಡು ಧ್ರುವ ತಾರೆಗಳನ್ನ ಪಡೆದುಕೊಳ್ಳುತ್ತೆ. ಒಂದು ನಟ ವಿಷ್ಣುವರ್ಧನ್, ಮತ್ತೊಂದು ಆಂಗ್ರಿ ಯಂಗ್ ಮ್ಯಾನ್ ಆಗಿದ್ದಂತಹ ಅಂಬರೀಷ್. ಅಂಬರೀಷ್ ಅವರಿಗೆ ಸಿನಿಮಾದಲ್ಲಿ ಹೇಳ್ಕೊಳ್ಳುವಂತ ಆಸಕ್ತಿ ಏನೂ ಇರಲಿಲ್ಲ. ಆ ನಾಗರ ಹೌಸ್ ಸಿನಿಮಾದ ಆ ಪಾತ್ರಕ್ಕೋಸ್ಕರ ತುಂಬಾ ಜನರನ್ನ ಆಡಿಷನ್ ಮಾಡಿರ್ತಾರೆ ಪುಟ್ಟಣ್ಣ ಕಣಗಾಲ್. ಇವನ್ ರಜನಿಕಾಂತ್ ಅವರು ಕೂಡ ಅದಕ್ಕೆ ಆಡಿಷನ್ ಅನ್ನು ಕೊಟ್ಟು ಹೋಗಿರ್ತಾರೆ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರಿಗೆ ಎಲ್ಲೋ ಒಂದು ಕಡೆ ತೃಪ್ತಿ ಆಗ್ತಾ ಇರಲಿಲ್ಲ. ಅಂಬರೀಷ್ ಅವರು ತನ್ನ ಸ್ನೇಹಿತನ ಒತ್ತಾಯಕ್ಕೆ ಆ ಆಡಿಷನ್ಗೆ ಬರ್ತಾರೆ. ಮೊದಲ ನೋಟದಲ್ಲೇ ಪುಟ್ಟಣ್ಣ ಕಣಗಾಲ್ ಅವರಿಗೆ ಅಂಬರೀಷ್ ಅವರು ಇಷ್ಟ ಆಗ್ಬಿಡ್ತಾರೆ. ಕಾರಣ ಅವರ ಬೆಂಕಿ ಉಂಡೆಯಂತಹ ಕಣ್ಣು, ಆ ಆಂಗ್ರಿ ಯಂಗ್ ಮ್ಯಾನ್ ಲುಕ್ಕು, ಅವರಿಗಿದ್ದಂತಹ ಮೈಕಟ್ಟು, ಇದೆಲ್ಲವೂ ಕೂಡ ಪುಟ್ಟಣ್ಣ ಕಣಗಾಲ್ ಅವರನ್ನ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಮೊದಲ ಸಿನಿಮಾಗೆ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ, ಅಂದ್ರೆ ನಾಗರ ಹೌಸ್ ಸಿನಿಮಾಗೆ ಅಂಬರೀಷ್ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ. ಜಲೀಲ ಪಾತ್ರದ ಮೂಲಕ ಅಂಬರೀಷ್ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಳ್ತಾರೆ. ಆನಂತರ ಪುಟ್ಟಣ್ಣ ಕಣಗಾಲ್ ಅವರ ಸಾಲು ಸಾಲು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸ್ತಾ ಹೋಗ್ತಾರೆ. ನಾಗರಹೊಳೆ ಸಿನಿಮಾ, ರಂಗನಾಯಕಿ ಸಿನಿಮಾ, ಇವೆಲ್ಲ ಸಿನಿಮಾಗಳಲ್ಲೂ ಕೂಡ ಬೇರೆ ಬೇರೆ ರೀತಿ ಪಾತ್ರಗಳನ್ನು ಅವರು ನಿಭಾಯಿಸ್ತಾನೆ ಹೋಗ್ತಾರೆ. ಅಂತ ಸಿನಿಮಾ ಅಂಬರೀಷ್ ಅವರಿಗೆ ಹೊಸ ಇಮೇಜ್ ಅನ್ನೇ ತಂದುಕೊಂಡು ಬಿಡುತ್ತೆ. ಆಂಗ್ರಿ ಯಂಗ್ ಮ್ಯಾನ್ ಎನ್ನುವಂಥ ಬಿರುದನ್ನು ಕೂಡ ಅವರಿಗೆ ನೀಡುವ ಮಟ್ಟಿಗೆ ಅಂಬರೀಷ್ ಅವರು ಆ ಸಿನಿಮಾದಲ್ಲಿ ಅಭಿನಯವನ್ನು ಕೂಡ ತೋರ್ತಾರೆ. ಆನಂತರ ಅವಳ ಹೆಜ್ಜೆ, ಅದರಲ್ಲೂ ಕೂಡ ಚಕ್ರವ್ಯೂಹ ಸಿನಿಮಾ ಅಂತೂ ಅಂಬರೀಷ್ ಅವರ ಬದುಕನ್ನೇ ಬದಲಿಸಿ ಬಿಡುತ್ತೆ. ರೆಬಲ್ ಸ್ಟಾರ್ ಎನ್ನುವಂಥ ಬಿರುದು ಕೂಡ ಆ ಸಿನಿಮಾದ ಮೂಲಕ ಬರುತ್ತೆ. ಕೊನೆ 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 ಕೊನೆಗೆ ಅವರು ಬೇರೆ ಬೇರೆ ಪಾತ್ರಗಳಲ್ಲೂ ಕೂಡ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಪೋಷಕ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಕೊನೆಯದಾಗಿ ದೊಡ್ಡ ಮನೆ ಹುಡುಗ, ಅದಾದ ನಂತರ ಅಂಬಿ ನಿಂಗೆ ವಯಸ್ಸಾಯಿತು. ಅದಾದ ನಂತರ ಅವರಿಗೆ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ತೀರಾ ಅವರು ಬಳಲಿ ಬಿಟ್ಟಿದ್ರು, ಅವರ ದೇಹ ಅಭಿನಯಕ್ಕೆ ಸ್ಪಂದಿಸ್ತಾ ಇರಲಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನು ರಾಜಕೀಯದ ವಿಚಾರಕ್ಕೆ ಬರೋದಾದರೆ ಅವರು 1994 ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆನಂತರ ಸ್ವಲ್ಪ ಮುನಿಸಿನಿಂದ ಟಿಕೆಟ್ ಸಿಗಲಿಲ್ಲ ಅಂತ 98 JDSಗೆ ಬರ್ತಾರೆ. ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಕೊನೆ ಕೊನೆಗೆ ಅವರು ಚುನಾವಣೆಯಲ್ಲಿ ಸೋಲುವಂತ ಪರಿಸ್ಥಿತಿ ಎದುರಾಗುತ್ತೆ. ಕಾಂಗ್ರೆಸ್ನಲ್ಲೇ ನನ್ನನ್ನು ಮೂಲೆ ಗುಂಪು ಮಾಡ್ತಾರೆ ಎನ್ನುವಂಥ ಒಂದು ಅಸಮಾಧಾನ ಅವರಿಗಿತ್ತು. ರಾಜಕೀಯದಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳೆಲ್ಲವನ್ನು ಕೂಡ ಕಂಡ್ರು. ಇದೆಲ್ಲವೂ ಕೂಡ ಅಂಬರೀಷ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕೆಲವೊಂದು ವಿಚಾರಗಳು. ಅದ ನಡುವೆ ಅವರ ಬಣ್ಣದ ಬದುಕನ್ನ ಅದೆಷ್ಟು ಹೇಳಿದ್ರು ಕೂಡ ಸಾಲದು ಬಿಡಿ, ಅಷ್ಟು ಅದ್ಭುತವಾಗಿ ಜೀವಿಸಿದಂಥ ವ್ಯಕ್ತಿ ಅಂದ್ರೆ ಅದು ಅಂಬರೀಷ್ ಅವರು. ಇನ್ನು ಅಂಬರೀಷ್ ಅವರು ಹೆಚ್ಚು ಕಡಿಮೆ 2004 ಉಸಿರಾಟದ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ರು. ಅದಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ, ಅವರು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ರು. ಅದರ ಬಹಿರಂಗವಾಗಿ ಅವರು ಹೇಳ್ಕೊಳ್ತಾ ಇದ್ರು, ಅದೇ ರೀತಿಯಾಗಿ ವಿಪರೀತವಾಗಿ ಸ್ಮೋಕ್ ಅನ್ನು ಕೂಡ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೊಂದು ರೀತಿಯಲ್ಲಿ ದೇಹ ದಣಿಯುವಂತೆ ಮಾಡಿತ್ತು. ಈ ಕಾರಣಕ್ಕಾಗಿ ಅವರು ಕೊನೆ ಕೊನೆಗೆ ದೇಹ ಭಾಷೆಯು ಕೂಡ ಸಂಪೂರ್ಣವಾಗಿ ಅವ್ರದ್ದು ಬದಲಾಗಿ ಹೋಗ್ಬಿಟ್ಟಿತ್ತು. ವಿಪರೀತವಾಗಿ ಅದೆಲ್ಲದಕ್ಕೂ ಕೂಡ ಅವರು ಅಡಿಕ್ಟ್ ಆಗಿದ್ರು. ಈ ಕಾರಣಕ್ಕಾಗಿ 2014 ಅವರು ತೀವ್ರವಾದಂಥ ಉಸಿರಾಟದ ಸಮಸ್ಯೆಯನ್ನು ಅನುಭವಿಸಿದ್ರು. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು. ಆನಂತರ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ರು, ಕಾರ್ಯಕ್ರಮಗಳಲ್ಲೆಲ್ಲ ಕೂಡ ಕಾಣಿಸ್ಕೊಳ್ತಾ ಇದ್ರು. ಅಂತಿಮವಾಗಿ 2018 ಮತ್ತೊಮ್ಮೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದೇ ಸಂದರ್ಭದಲ್ಲಿ ಒಂದು ಮಂಡ್ಯದ ಬಳಿ ಒಂದು ಆಕ್ಸಿಡೆಂಟ್ ಕೂಡ ಆಗುತ್ತೆ, ಸಾಕಷ್ಟು ಜನ ಸಾವನ್ನಪ್ಪಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವ್ರು ಕೊರಗ್ತಾ ಇದ್ರಂತೆ. ರಾತ್ರಿ 10 ಸುಮಾರಿಗೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಅಂಬರೀಷ್ ಅವ್ರನ್ನ ವಿಕ್ರಮ ಆಸ್ಪತ್ರೆಗೆ ಕರ್ಕೊಂಡು ಬರುವಷ್ಟು ಸಂದರ್ಭದಲ್ಲಿ ಅಂಬರೀಷ್ ಅವರು ವಿಧಿವಶರಾಗ್ತಾರೆ. ಇಷ್ಟೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಆಗುತ್ತೆ. ಇದೆಲ್ಲವೂ ಕೂಡ ಆಗ್ತಾ ಇದ್ದ ಹಾಗೆ ಅಂಬರೀಷ್ ಅವರ ಅಂತ್ಯಕ್ರಿಯೆಯನ್ನ ಎಲ್ಲಿ ಮಾಡಬೇಕು ಎನ್ನುವಂಥ ಚರ್ಚೆ ಶುರುವಾಗುತ್ತೆ. ಆಗ ಅಭಿಮಾನಿಗಳ ಒಂದು ವರ್ಗ ಒತ್ತಾಯವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಬರೀಷ್ ಅವರ ಅಂತ್ಯಕ್ರಿಯೆ, ಅಂಬರೀಷ್ ಅವರ ಸಮಾಧಿ ಸ್ಮಾರಕ ಎಲ್ಲವೂ ಕೂಡ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇರುವಂತ ಅಭಿಮಾನ್ ಸ್ಟುಡಿಯೋದಲ್ಲೇ ಆಗಬೇಕು ಎನ್ನುವಂಥ ಒತ್ತಾಯ ಕೇಳಿಬರುತ್ತೆ. ಯಾಕಂದ್ರೆ ನಾಗರ ಹೌಸ್ ಸಿನಿಮಾದಿಂದಲೂ ಕೂಡ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವರ ಸ್ನೇಹ ತುಂಬಾ ಗಟ್ಟಿಯಾಗಿತ್ತು.
ಎಷ್ಟೋ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಂದು ರೀತಿಯಲ್ಲಿ ಕಾವಲು ನಿಂತವರೇ ಅಂಬರೀಶ್ ಅವರು. ಅಂಬರೀಶ್ ಅವರು ಇಲ್ಲದೆ ವಿಷ್ಣುವರ್ಧನ್ ಅವರು ಹೊರಗಡೆಯೂ ಕೂಡ ಬರ್ತಾ ಇರಲಿಲ್ಲಂತೆ. ಯಾಕಂದ್ರೆ ವಿಷ್ಣುವರ್ಧನ್ ಅವರು ಅಷ್ಟೊಂದು ಸಮಸ್ಯೆ ಕಾಟ ಎಲ್ಲವನ್ನೂ ಕೂಡ ಅನುಭವಿಸಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹೀಗಾಗಿ ಅಂಬರೀಶ್ ಪ್ರತಿ ಕ್ಷಣವೂ ಕೂಡ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಕಾಯ್ತಾನೆ ಬರ್ತಾರೆ, ಹಾಗೆ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತಾರೆ. ಅವರ ಸ್ನೇಹಕ್ಕೆ ಸಂಬಂಧಪಟ್ಟಾಗ ಎಷ್ಟು ಹೇಳಿದ್ರು ಕೂಡ ಸಾಲದು. ವಿಷ್ಣುವರ್ಧನ್ ಅವರು ವಿಧಿವಶರಾದ ಸಂದರ್ಭದಲ್ಲೂ ಕೂಡ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ರು ಅಂಬರೀಶ್ ಅವರು ಮಗುವಿನ ರೀತಿಯಲ್ಲಿ. ಹಾಗೆ ಆ ಸಂದರ್ಭದಲ್ಲಿ ಏನೇನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀಬೇಕು ಅದೆಲ್ಲವನ್ನು ಕೂಡ ಮುಂದೆ ನಿಂತು ನೋಡ್ಕೊಂಡಂತವರು ಅಂಬರೀಶ್ ಅವರೇ. ಹೀಗಾಗಿ ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಅವರ ಆ ಸ್ನೇಹ ಬಾಂಧವ್ಯ ಅಷ್ಟು ಗಟ್ಟಿ ಇದ್ದ ಕಾರಣಕ್ಕಾಗಿ ಅಲ್ಲೇ ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳು ಒತ್ತಾಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ರಾಜ್ಯ ಸರ್ಕಾರ ಮೊದಲು ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಆನಂತರ ಮಂಡ್ಯಗೆ ಏರ್ಲಿಫ್ಟ್ ಅನ್ನು ಮಾಡ್ತಾರೆ. ಒಂದಷ್ಟು ಒತ್ತಾಯಗಳು ಕೇಳಿ ಬಂದ ಕಾರಣಕ್ಕಾಗಿ ಮಂಡ್ಯದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಮತ್ತೊಮ್ಮೆ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರಲಾಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಗೊಂದಲ ಏರ್ಪಡುತ್ತೆ, ಎಲ್ಲಿ ಮಾಡ್ಬೇಕೇನು ಎತ್ತ ಅಂತ ಹೇಳಿ. ಆಗ ಸಿಎಂ ಆಗಿದ್ದಂತ ಕುಮಾರಸ್ವಾಮಿಯವರು ತಕ್ಷಣವೇ ಹೇಳ್ತಾರೆ, ಬೇರೆ ಎಲ್ಲೂ ಕೂಡ ಬೇಡ, ಕಂಠೀರವ ಸ್ಟುಡಿಯೋದಲ್ಲೇ ಮಾಡೋಣ ಎನ್ನುವಂತ ಮಾತನ್ನ ಹೇಳ್ತಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಅಣ್ಣವರ ಅಂತಿಮ ವಿಧಿವಿಧಾನ ಎಲ್ಲವನ್ನು ಕೂಡ ಮಾಡಲಾಗಿದೆ. ಅಣ್ಣವರ ಸಮಾಧಿ ಇದೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇದೆ. ಹೀಗಾಗಿ ಅಂಬರೀಶ್ ಅವರದು ಕೂಡ ಅಲ್ಲೇ ಆಗ್ಲಿ ಎನ್ನುವಂತ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಹೇಳ್ತಾರೆ. ಕುಮಾರಸ್ವಾಮಿಯವರು ಹೇಳ್ತಾ ಇದ್ದ ಹಾಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಒಂದಷ್ಟು ಅಂಬರೀಶ್ ಅವರ ಅಭಿಮಾನಿಗಳು ಕೂಡ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈಗ ಸತ್ತ ಮೇಲೂ ಕೂಡ ಅವರಿಬ್ಬರನ್ನ ನೀವು ಬೇರೆ ಬೇರೆ ಮಾಡೋದಕ್ಕೆ ಹೋಗ್ಬೇಡಿ, ಅವರಿಬ್ಬರ ಸಮಾಧಿ ಒಟ್ಟಿಗೆ ಆಗ್ಬೇಕು ಎನ್ನುವಂತ ಒತ್ತಾಯವನ್ನ ಆಗ್ರಹವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರವೂ ಕೂಡ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ, ಮತ್ತೊಂದು ಕಡೆಯಿಂದ ಸುಮಲತಾ ಅಂಬರೀಶ್ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇ. ಅಭಿಮಾನ್ ಸ್ಟುಡಿಯೋದಲ್ಲಿ ಈಗಾಗಲೇ ಅಂಬರೀಶ್ ಅವರ ಸಮಾಧಿ ವಿಚಾರದಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ಆಗ್ತಾ ಇದೆ. ಇಷ್ಟು ವರ್ಷಗಳಾದರೂ ಕೂಡ ಅವರಿಗೊಂದು ಸರಿಯಾದ ರೀತಿಯಲ್ಲಿ ಸ್ಮಾರಕವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆಯೂ ಕೂಡ ಅದು ಬೇರೆ ಬೇರೆ ಒಂದಷ್ಟು ವಿವಾದಗಳನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಹೀಗಾಗಿ ಮೈಸೂರಿಗೆ ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈಗ ಆಲ್ರೆಡಿ ಶಿಫ್ಟ್ ಮಾಡಲಾಗಿದೆ, ಬಟ್ ಅಂಬರೀಶ್ ಅವರು ವಿಧಿವಶರಾದ ಸಂದರ್ಭದಲ್ಲಿ ಮೈಸೂರಿಗೆ ಶಿಫ್ಟ್ ಮಾಡೋ ಕುರಿತಾಗ ಚರ್ಚೆ ಆಗ್ತಾ ಇತ್ತು. ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈಗ ಅಂಬರೀಶ್ ಅವರದ್ದು ಕೂಡ ಮಾಡಿದ್ವಿ ಅಂತಾದ್ರೆ ಮುಂದೊಂದು ದಿನ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಂಟ್ರವರ್ಸಿಯನ್ನ ಆಗ್ಬಹುದು, ಕಾಂಟ್ರವರ್ಸಿ ರೂಪ ಪಡಿಬಹುದು, ಬೇರೆ ಬೇರೆ ಸಮಸ್ಯೆ ಆಗ್ಬಹುದು. ಆ ರಿಸ್ಕ್ ತಗೋದಕ್ಕೆ ನಾವು ರೆಡಿ ಇಲ್ಲ ಎನ್ನುವಂತ ಮಾತು ಅಂಬರೀಶ್ ಅವರ ಕುಟುಂಬಸ್ಥರಿಂದ ಬರುತ್ತೆ, ರಾಜ್ಯ ಸರ್ಕಾರದಿಂದಲೂ ಕೂಡ ಬರುತ್ತೆ. ಆದ್ರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಏನ್ ಹೇಳ್ತಾರಂದ್ರೆ, ಈಗೇನಾದ್ರೂ ಅಂಬರೀಶ್ ಅವರ ಸಮಾಧಿಯನ್ನ ನೀವು ಅಲ್ಲಿ ಮಾಡಿದ್ರಿ ಅಂತಾದ್ರೆ ಇಬ್ಬರು ದಿಗ್ಗಜರ ಸಮಾಧಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆದ ಹಾಗಾಗತ್ತೆ. ಆ ಸಂದರ್ಭದಲ್ಲಾದ್ರೂ ವಿಷ್ಣುವರ್ಧನ್ ಅವರ ಸಮಾಧಿಗೆ ಒಂದಷ್ಟು ಕಂಟಕಗಳು ಎದುರಾಗಿದೆಯಲ್ಲ, ಒಂದಷ್ಟು ಸಮಸ್ಯೆಗಳು ಎದುರಾಗಿದೆಯಲ್ಲ, ಅದೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಯಾಕಂದ್ರೆ ಇಬ್ಬರು ದಿಗ್ಗಜರು ಸಮಾಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಶಕ್ತಿ ಒಗ್ಗೂಡಿದ ಹಾಗಾಗತ್ತೆ. ಆಗ ಒಂದಷ್ಟು ವಿರೋಧಿ ಶಕ್ತಿಗಳಿದ್ದಾವಲ್ಲ ಅವೆಲ್ಲವೂ ಕೂಡ ದೂರ ಓಡಿ ಹೋಗ್ಬಿಡುತ್ತೆ. ಅದರಲ್ಲೂ ಕೂಡ ಅಂಬರೀಶ್ ಅವರು ರಾಜಕೀಯದಲ್ಲೂ ಕೂಡ ಇದ್ದಂಥ ವ್ಯಕ್ತಿ, ಪವರ್ಫುಲ್ ಪರ್ಸನ್. ಹೀಗಾಗಿ ಅವರ ಸಮಾಧಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಧೈರ್ಯವನ್ನ ಯಾರೂ ಕೂಡ ಮಾಡೋದಿಲ್ಲ. ಹಾಗೆ ಬಾಲಣ್ಣನವರ ಕುಟುಂಬದವರು ಕೂಡ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗ್ತಾರೆ. ಅವೆಲ್ಲಕ್ಕಿಂತ ಮಿಗಿಲಾಗಿ ಅಭಿಮಾನ್ ಸ್ಟುಡಿಯೋದ ಆ ಜಾಗ ಇದೆಯಲ್ಲ, ಅದು ಸರ್ಕಾರದ್ದೇ ಜಾಗ. ಅದು ಸರ್ಕಾರ ಬಾಲಣ್ಣನವರಿಗೆ ಇಂತಿಷ್ಟು ವರ್ಷಕ್ಕೆ ಅಂತ ಹೇಳಿ ಕೊಟ್ಟಿದ್ದು. ಈ ಕಾರಣಕ್ಕಾಗಿ ಅಂಬರೀಶ್ ಅವರ ಸಮಾಧಿಯನ್ನ ಮಾಡಿದ್ರೆ ವಿಷ್ಣುವರ್ಧನ್ ಅವರ ಸಮಾಧಿಯ ಆ ಸಮಸ್ಯೆಗಳು ಕೂಡ ಬಗೆ ಹರಿದು ಬಿಡುತ್ತೆ. ಅಂಬರೀಶ್ ಅವರ ಸ್ಮಾರಕದ ಜೊತೆ ಜೊತೆಗೆ ವಿಷ್ಣುವರ್ಧನ್ ಅವರ ಸ್ಮಾರಕವೂ ಕೂಡ ಆಗುತ್ತೆ ಅನ್ನೋದು ಅಭಿಮಾನಿಗಳ ಮಾತಾಗಿತ್ತು. ಜೊತೆಗೆ ಅಭಿಮಾನಿಗಳು ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾರೆ, ವಿಷ್ಣುವರ್ಧನ್ ಅವ್ರನ್ನ ಎಲ್ಲೋ ದೂರದಲ್ಲಿ ಒಬ್ಬೆಂಟಿ ಆಗೋದಕ್ಕೆ ಬಿಡಬೇಡಿ, ಅವರ ಸ್ನೇಹಿತನ ಸಮಾಧಿಯನ್ನಾದ್ರೂ ಅದರ ಪಕ್ಕದಲ್ಲಿ ಮಾಡಿ ಅಂತ ಹೇಳಿ. ಯಾಕಂದ್ರೆ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲೋ ಒಂದು ದೂರದಲ್ಲಿ ಒಬ್ಬರ ಸಮಾಧಿ ಮಾತ್ರ ಮಾಡೋದು, ಉತ್ತರಳ್ಳಿ ಹತ್ರ ಇರೋದು, ಉತ್ತರಳ್ಳಿ ಹತ್ರ ಹೋಗೋಕ್ಕೂ ಕೂಡ ಕಷ್ಟ ಬಿಡಿ ಅಭಿಮಾನಿಗಳು. ಒಬ್ಬರದ್ ಮಾಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ದೂರ ಅನ್ಸುತ್ತೆ, ಅಲ್ಲಿ ಯಾರು ಹೋಗ್ತಾರೆ ಎನ್ನುವಂತ ಒಂದಷ್ಟು ಮಾತುಗಳನ್ನು ಒಂದಷ್ಟು ಜನ ಹೇಳ್ಬೋದು. ಆದ್ರೆ ಅಂಬರೀಶ್ ಅವ್ರದ್ದು ಕೂಡ ಆಯ್ತು ಅಂತಾದ್ರೆ ಇಬ್ಬರ ಸಮಾಧಿಯನ್ನ ನೋಡೋದಕ್ಕೆ ಬಹಳ ದೊಡ್ಡ ಅಭಿಮಾನಿ ಬಳಗ ಬರುವಂತ ಸಾಧ್ಯತೆ ಇರುತ್ತೆ ಎನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾರೆ. ಆದ್ರೆ ಅದಕ್ಕೆ ಸರ್ಕಾರ ಒಪ್ಪೋದಿಲ್ಲ. ಬೇಡ, ಒಡ ಹುಟ್ಟಿದವರು ಸಿನಿಮಾದಲ್ಲಿ ಅಣ್ಣವರು ಹಾಗೆ ಅಂಬರೀಶ್ ಅವರು ಒಟ್ಟಿಗೆ ಮಾಡಿದ್ರು, ಹೀಗಾಗಿ ಒಡ ಹುಟ್ಟಿದವರದ ಸಮಾಧಿಯನ್ನ ಒಟ್ಟಿಗೆ ಮಾಡೋಣ ಎನ್ನುವ ರೀತಿಯಲ್ಲಿ ಕಂಠೀರವ ಸ್ಟುಡಿಯೋಗೆ ಅಲ್ಲಿ ಶಿಫ್ಟ್ ಆಗತ್ತೆ. ಕಂಠೀರವ ಸ್ಟುಡಿಯೋದಲ್ಲೇ ಅಂತಿಮ ವಿಧಿವಿಧಾನ ಎಲ್ಲವನ್ನು ಕೂಡ ಮಾಡಲಾಗುತ್ತೆ. ಅದೆಲ್ಲದಕ್ಕೂ ಮಿಗಿಲಾಗಿ ಕಂಠೀರವ ಸ್ಟುಡಿಯೋದಲ್ಲೇ ಮಾಡೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಯಾಕಂದ್ರೆ ಹುಟ್ಟೂರಲ್ಲಿ ಮಾಡಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು, ಆದ್ರೆ ಹುಟ್ಟೂರಿನ ಬದಲಾಗಿ ಕಂಠೀರವ ಸ್ಟುಡಿಯೋದಲ್ಲೇ ಮಾಡಲಾಯಿತು. ಕಾರಣ ಏನಪ್ಪಾ ಅಂದ್ರೆ, ಆಗ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು, ಕಂಠೀರವ ಸ್ಟುಡಿಯೋ ಕೇವಲ ಅಣ್ಣವರ ಕುಟುಂಬಕ್ಕೆ ಸೀಮಿತ ಆಗ್ಬಿಟ್ಟಿದ್ಯಾ, ಅಣ್ಣವರ ಕುಟುಂಬದ ಆಸ್ತಿನ ಅದು, ಈ ರೀತಿಯಾಗಿ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ರು. ಶೂಟಿಂಗ್ ನಡೆಯುವಂತ ಸ್ಥಳ ಅದು, ಶುಭ ಕಾರ್ಯಗಳು ನಡೆಯುವಂತ ಸ್ಥಳ ಅದು, ಅದನ್ನು ತಗೊಂಡು ಹೋಗಿ ನೀವು ಕಂಪ್ಲೀಟ್ ಆಗಿ ಒಂದು ಸಮಾಧಿಯೋ ಸ್ಮಶಾನವನ್ನ ಮಾಡಿಬಿಡ್ತೀರಾ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬರೀ ಅಣ್ಣವರ ಕುಟುಂಬದ ಆಸ್ತಿನ ಎನ್ನುವಂತ ಮಾತುಗಳು ಕೇಳಬಾರ್ದು ಎನ್ನುವ ಕಾರಣಕ್ಕಾಗಿ ಇನ್ನೋರ್ವ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜ ಆಗಿರುವಂತ ಅಂಬರೀಶ್ ಅವರ ಅಂತಿಮ ವಿಧಿವಿಧಾನವನ್ನು ಕೂಡ ಅಲ್ಲೇ ಮಾಡಲಾಯಿತು. ಆಗ ಇಂತಹ ಮಾತುಗಳು ಯಾವುದು ಕೂಡ ಕೇಳಿ ಬರೋದಿಲ್ಲ ಎನ್ನುವಂತ ಕಾರಣಕ್ಕಾಗಿ
ಆಗಲೂ ಕೂಡ ಸ್ವಲ್ಪ ಚರ್ಚೆ ಆಗಿತ್ತು, ಸ್ವಲ್ಪ ಮಟ್ಟಿಗೆ ವಿವಾದ ರೂಪವನ್ನು ಪಡೆದುಕೊಳ್ಳಿತ್ತು. ಆದರೆ ಅಂತಿಮವಾಗಿ ಅಲ್ಲಿ ಸಮಾಧಿ ಎಲ್ಲವನ್ನು ಕೂಡ ಮಾಡಲಾಯಿತು. ಸದ್ಯ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಬಿಡಿ, ಇನ್ನು ಅದನ್ನು ಅಣ್ಣವರ ಕುಟುಂಬದ ಆಸ್ತಿನ ಅಂತ ಹೇಳೋದಕ್ಕೆ ಯಾವುದೇ ಹಕ್ಕು ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಎಂದೂ ಕೂಡ ಒತ್ತಾಯವನ್ನು ಮಾಡಿರಲಿಲ್ಲ ಅಣ್ಣವರ ಅಂತಿಮ ವಿಧಾನ ಅಲ್ಲಿ ಮಾಡಬೇಕು ಅಂತೇಳಿ. ಅವ್ರು ಅಂದ್ಕೊಂಡಿದ್ದು ಮೊದಲು ಪುನೀತ್ ಫಾರ್ಮ್ ಹೌಸ್ ಇದೆಯಲ್ಲ ಅಥವಾ ಲೋಹಿತ್ ಫಾರ್ಮ್ ಹೌಸ್ ಇದೆಯಲ್ಲ ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಕೂಡ ಅಲ್ಲೇ ಮಾಡಬೇಕು ಅಂತೇಳಿ ಅಂತಿಮವಾಗಿ ಅಲ್ಲಿ ಗುಂಡಿಯನ್ನು ಕೂಡ ತೋಡಲಾಗಿತ್ತು. ಬಿಡಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಅಲ್ಲೇ ಮಾಡಬೇಕು ಅಂತೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರು. ಆದರೆ ಸಾರ್ವಜನಿಕ ಆಸ್ತಿ ಎನ್ನುವ ಕಾರಣಕ್ಕಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಹೀಗಾಗಿ ಅಣ್ಣವರ ಕುಟುಂಬದ ಆಸ್ತಿನ ಬರೀ ಅಣ್ಣವ್ರ ಕುಟುಂಬಕ್ಕೆ ಸೀಮಿತನ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಯಾರು ವಾದವನ್ನು ಮಂಡಿಸೋದಕ್ಕೆ ಸಾಧ್ಯ ಇಲ್ಲ.